ರಾಹುಲ್ ಗಾಂಧಿ ಯಾತ್ರೆಯನ್ನ ತಡೆಯೋದಕ್ಕೆ ಕೋವಿಡ್ ವೈರಸ್ ಬಿಟ್ಟಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಶಿವಸೇನಾ ಆರೋಪವನ್ನ ಮಾಡಿದೆ. ಠಾಕ್ರೆ ಬಣದ ಮುಖವಾಣಿ ಸಾಮನಾ ಪತ್ರಿಕೆಯಲ್ಲಿ ಈ ಬಗ್ಗೆ ಲೇಖನ ಪ್ರಕಟವಾಗಿದೆ. ರಾಹುಲ್ ಗಾಂಧಿ ಅವರ ಯಾತ್ರೆಯನ್ನ ತಡೆಯೋದಕ್ಕೆ ಕೋವಿಡ್ ವೈರಸ್ ಬಿಡಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಶಿವಸೇನಾದ ಗಂಭೀರ ಆರೋಪ ಇದೆ. ಠಾಕ್ರೆ ಬಣದ ಮುಖವಾಣಿ ಸಾಮನಾ ಪತ್ರಿಕೆಯಲ್ಲಿ ಈ ಬಗ್ಗೆ ಲೇಖನ ಪ್ರಕಟವಾಗಿದೆ. ಭಾರತ ಜೋಡೋ ಯಾತ್ರೆಗೆ ಭಾರೀ ಜನಸ್ಪಂದನ ಸಿಕ್ಕಿದೆ. ಕಾನೂನು ಸಂಚಿನ ಮೂಲಕವಾಗಿ ನಿಲ್ಲಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಯಾತ್ರೆಯನ್ನು ಸಹಿಸದೆ ಕೇಂದ್ರನೇ ಕೊರೋನಾ ವೈರಸ್ ಬಿಟ್ಟಿದೆ ಅಂತ ಆರೋಪವನ್ನ ಮಾಡಿದೆ ಶಿವಸೇನಾ. ನಿಮಗೆ ಠಾಕ್ರೆ ಬಣದ ಮುಖವಾಣಿ ಸಾಮನಾ ಪತ್ರಿಕೆಯಲ್ಲಿ ಲೇಖನ ಕೂಡ ಪ್ರಕಟವಾಗಿದೆ. ಆ ಲೇಖನವನ್ನು ಗಮನಿಸ್ತಾ ಇದೆ. 3 ವರ್ಷದ ಹಿಂದೆ ಕೊರೋನಾ ಅನಾಹುತ ಸೃಷ್ಟಿಸಿದ್ದ ವೇಳೆ ಡೊನಾಲ್ಡ್ ಟ್ರಂಪ್ರನ್ನ ಗುಜರಾತ್ಗೆ ಆಹ್ವಾನಿಸಿದ್ರೆ ಲಕ್ಷಾಂತರ ಜನರನ್ನ ಸೇರಿಸಿದ್ದವರು ನೀವೇ ಅಂತ ಶಿವಸೇನಾ ಗಂಭೀರ ಆರೋಪ ಮಾಡಿದೆ ಬಿಜೆಪಿ ಮೇಲೆ. ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಟೀಕಾ ಪ್ರಹಾರವನ್ನ ಮಾಡಲಾಗಿದೆ. ಭಾರತ ಜೋಡೋ ಯಾತ್ರೆಗೆ ಭಾರಿ ಜನಸ್ಪಂದನೆ ಸಿಗ್ತಾ ಇದೆ. ಹೀಗಾಗಿ ಕಾನೂನು ಜೊತೆಗೆ ಸಂಚಿನ ಮೂಲಕವಾಗಿ ಅದನ್ನ ನಿಲ್ಲಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಯಾತ್ರೆಯನ್ನು ಸಹಿಸದೆ ಕೇಂದ್ರವೇ ಕೊರೋನಾ ವೈರಸ್ ಬಿಟ್ಟಿದೆ ಅಂತ ಆರೋಪ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.